ಸ್ನೇಹಿತರೆ, ಸೌತ್ ಆಫ್ರಿಕಾ ತಂಡದ ಕಡೆಯಿಂದ ಡಿ ಎಲ್ಗರ್ ಹಾಗೂ ಅನೇಕ ಆಟಗಾರರು ಭಾರತ ತಂಡದ ಬೆವರಿಳಿಸುತ್ತಿದ್ದರು. ಆದರೆ ನಂತರ ಸಿಂಹದಂತೆ ಗರ್ಜಿಸಿದ ಶಾರ್ದೂಲ್ ಠಾಕೂರ್ ಹಾಗೂ ರವಿಚಂದ್ರನ್ ಅಶ್ವಿನ್ ಅವರು ಮಾಡಿದ ದಾಳಿಗೆ ಮಂಡಿಯೂರಿತು. ಸೌತ್ ಆಫ್ರಿಕಾ ತಂಡ ಇವರಿಬ್ಬರ ಅಪಾಯಕಾರಿಯಾದ ಬೌಲಿಂಗ್ ನಿಂದ ಬದಲಾಯಿತು ಇಡೀ ಪಂದ್ಯದ ದಿಕ್ಕು. ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ MS ಧೋನಿ, ರೋಹಿತ್ ಶರ್ಮಾ ಹಾಗೂ ಬಾಬರ್ ಅಜಾಮ್ ನಲ್ಲಿ ಯಾರು ಅತ್ಯುತ್ತಮವಾದ ನಾಯಕ ಮತ್ತು ಆಟಗಾರ ಎಂದು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಭಾರತ ಮತ್ತು ಸೌತ್ ಆಫ್ರಿಕಾ ನಡುವೆ ನಡೆಯುತ್ತಿರುವ ಮೊದಲನೇ ಟೆಸ್ಟ್ ನ ಮೂರನೇ ದಿನದಾಟದಲ್ಲಿ ಭಾರತ ತಂಡ ಮಾಡಿದ್ದನ್ನು ನೋಡಿ ಸೌತ್ ಆಫ್ರಿಕಾ ತಂಡ ಶಾಕ್ ಆಗಿದೆ. ನಿಮಗೆಲ್ಲರಿಗೂ ತಿಳಿದಿರುವಂತೆ ಸರಣಿಯ ಮೊದಲನೇ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡದ ಆರಂಭ ಅಷ್ಟು ಅದ್ಭುತವಾಗಿ ಇರಲಿಲ್ಲ. ಆದರೂ ಕೂಡ KL ರಾಹುಲ್ ಅವರ ಅದ್ಭುತವಾದ ಬ್ಯಾಟಿಂಗ್ ನ ಕಾರಣ ನಮ್ಮ ಭಾರತ ತಂಡ 245 ರನ್ ಬಾರಿಸಿತು. ಮತ್ತು ಎರಡನೇ ದಿನದಾಟದಲ್ಲಿ ಡಿ ಎಲ್ಗರ್ ಕೂಡ 140 ರನ್ ಬಾರಿಸಿ ಭಾರತವನ್ನು ಶಾಕ್ ಮಾಡಿದ್ದರು. ಹಾಗೂ ಇಂದು ಮೂರನೇ ದಿನದಾಟದಲ್ಲಿ ಕೂಡ ಸೌತ್ ಆಫ್ರಿಕಾ ತಂಡ ಆಡುತ್ತಿದ್ದನ್ನು ನೋಡಿ ಭಾರತ ತಂಡ ಪಂದ್ಯವನ್ನು ಗೆಲ್ಲುವುದು ಕಷ್ಟ ಎಂದು ಎನಿಸುತ್ತಿತ್ತು. ಏಕೆಂದರೆ ಅಪಾಯಕಾರಿಯಾದ ಬ್ಯಾಟಿಂಗ್ ಅನ್ನು ಆಡುತ್ತಿದ್ದ ಡಿ ಎಲ್ಗರ್ ಅವರು 140 ರನ್ ನಿಂದ 180 ರನ್ ಗಳವರೆಗೆ ತಲುಪಿದ್ದರು. ಮತ್ತು ಅಷ್ಟೇ ಅಲ್ಲದೆ ಡಿ ಎಲ್ಗರ್ ಅವರಿಗೆ ಸೌತ್ ಆಫ್ರಿಕಾ ತಂಡದ ಬ್ಯಾಟ್ಸ್ಮನ್ ಗಳು ಕೂಡ ಅದ್ಭುತವಾದ ಬೆಂಬಲವನ್ನು ನೀಡುತ್ತಿದ್ದರು. ಆದರೆ ನಂತರ ಈ ಎರಡು ಆಟಗಾರರು ಭಾರತ ತಂಡದ ಭರವಸೆಯನ್ನು ಹೆಚ್ಚಿಸಿದರು ಹಾಗೂ ಮತ್ತೊಮ್ಮೆ ಭಾರತ ತಂಡವನ್ನು ಗೆಲುವಿನ ಹಾದಿಗೆ ಕರೆದುಕೊಂಡು ಹೋದರು. ಹೌದು ಸ್ನೇಹಿತರೆ, ಇದರಲ್ಲಿ ಮೊದಲನೇ ಆಟಗಾರನ ಹೆಸರು ಶಾರ್ದೂಲ್ ಠಾಕೂರ್. ಅದ್ಭುತವಾದ ಬೌಲಿಂಗ್ ಮಾಡಿದ ಶಾರ್ದೂಲ್ ಠಾಕೂರ್ ಅವರು ಸೌತ್ ಆಫ್ರಿಕಾ ತಂಡದ ಕಡೆಯಿಂದ ಬ್ಯಾಟಿಂಗ್ ಅನ್ನು ಆಡುತ್ತಿದ್ದ ಹಾಗೂ 28 ಬೌಂಡರಿ ಮತ್ತು 185 ರನ್ ಬಾರಿಸಿದ್ದ ಡಿ ಎಲ್ಗರ್ ಅವರನ್ನು ಔಟ್ ಸೈಡ್ ಎಡ್ಜ್ ಮಾಡಿ KL ರಾಹುಲ್ ಅವರಿಗೆ ಕ್ಯಾಚ್ ಬರುವಂತೆ ಔಟ್ ಮಾಡಿದರು. ಆದರೆ ನಂತರ ಸೌತ್ ಆಫ್ರಿಕಾ ತಂಡದ ಕಡೆಯಿಂದ ಬ್ಯಾಟಿಂಗ್ ಆಡಲು ಬಂದ ಎಂ ಜೇನ್ಸನ್ ಹಾಗೂ ಜಿ ಕಾಡ್ಜಿ ಅವರು ಅಪಾಯಕಾರಿಯಾದ ಬ್ಯಾಟಿಂಗ್ ಅನ್ನು ಆಡಲು ಆರಂಭಿಸಿದರು ಮತ್ತು ಅದ್ಭುತವಾದ ಪಾರ್ಟ್ನರ್ಶಿಪ್ ಅನ್ನು ಮುಂದುವರೆಸುತ್ತಿದ್ದರು. ಆದರೆ ನಂತರ ಬೌಲಿಂಗ್ ಮಾಡಲು ಬಂದ ರವಿಚಂದ್ರನ್ ಅಶ್ವಿನ್ ಅವರು 100ನೇ ಓವರ್ ನಲ್ಲಿ ಜಿ ಕಾಡ್ಜಿಗೆ ಟ್ರ್ಯಾಪ್ ಮಾಡಿದರು ಹಾಗೂ ಟ್ರ್ಯಾಪ್ ಆದ ಜಿ ಕಾಡ್ಜಿ ಅವರು ಮಿಡ್ ಆಫ್ ನಲ್ಲಿ ಶಾಟ್ ಹೊಡೆದು ಮೊಹಮ್ಮದ್ ಸಿರಾಜ್ ಅವರಿಗೆ ಕ್ಯಾಚ್ ನೀಡಿ ಔಟ್ ಆದರು. ಹಾಗೂ ಲಂಚ್ ಸೆಷನ್ ಗೂ ಮುನ್ನ 0 ವಿಕೆಟ್ ನಲ್ಲಿ ಇದ್ದ ಭಾರತ ತಂಡಕ್ಕೆ ರವಿಚಂದ್ರನ್ ಅಶ್ವಿನ್ ಹಾಗೂ ಶಾರ್ದೂಲ್ ಠಾಕೂರ್ ಅವರು ಅಪಾಯಕಾರಿಯಾದ ಬೌಲಿಂಗ್ ಮಾಡುವ ಮೂಲಕ ಭಾರತಕ್ಕೆ 2 ವಿಕೆಟ್ ನ ಯಶಸ್ಸನ್ನು ತಂದುಕೊಟ್ಟರು.